ನಿಜವಾಗ್ಲೂ ಬಂದಿದ್ಯಾ? ಅಮ್ಮ ಯಾಕಮ್ಮ ಹಿಂಗ್ ಮಾಡ್ದೆ? ನಾನು ಏನ್ ತಪ್ಪು ಮಾಡ್ದೆ? ನನ್ನ ಚಿಕ್ಕ ವಯಸ್ಸಲ್ಲಿ ಯಾಕಮ್ಮ ಒಂಟಿ ಮಾಡೋಂಟೋದೆ? ಅಮ್ಮ ನಾನೀಗ ಬೇಡವಾಗಿದ್ದ, ಹೇಳಮ್ಮ ಯಾಕಮ್ಮ ಹಿಂಗ್ ಮಾಡ್ದೆ? ನಿನ್ನನ್ನು ಬಿಟ್ಟು ಹೋಗಿದ್ದೆ ಅಂತ ನಾನು ಎಷ್ಟು ದ್ವೇಷ ಮಾಡಿದ್ದೆ ಗೊತ್ತಾ? ಎಲ್ಲೋಗಿದ್ದಮ್ಮ, ಇಷ್ಟು ವರ್ಷದಲ್ಲಿ ನಾನು ನೋಡ್ಬೇಕು ಅಂತ ನಿಂಗೆ ಯಾವತ್ತೂ ಅನ್ಸಿಲ್ವಾ? ಯಾಕಮ್ಮ ನನ್ನ ಹುಡ್ಕೊಂಡ್ ಬಂದಿಲ್ಲ? ತಾಯಿ ಯಾವತ್ತಾದ್ರೂ ತನ್ನ ಮಕ್ಕಳನ್ನ ಬಿಟ್ಟು ಹೋಗ್ತಾಳಕ್ಕಂದ? ವಿಧಿ ನಮ್ಮಿಬ್ಬರನ್ನು ದೂರ ಮಾಡಿತ್ತು, ಆದ್ರೀಗ ವಿಧಿಗೆ ತಾನ್ ಮಾಡಿದ ತಪ್ಪಂತ ಅನ್ಸಿ ಮತ್ತೆ ನಮ್ಮಿಬ್ಬರನ್ನ ಒಂದಾಗೋ ಹಾಗೆ ಮಾಡಿದೆ. ನೋಡು, ನಾನು ಬಂದಿದ್ದೀನಿ ನಿನಗೋಸ್ಕರ, ನಾನು ಮತ್ತೆ ಬದುಕ್ ಬಂದಿದ್ದೀನಿ. ಇಷ್ಟ ಆಯ್ತಾ? ನಿಮ್ ಬದುಕಿದ್ಯಾ ಅಂತ ಗೊತ್ತಿಲ್ಲದೆ ಈಗೆಲ್ಲ ಮಾಡಿದ್ವಿ. ನೀನ್ ಬಂದ್ಯಲ್ಲ, ಇನ್ಮೇಲೆ ಈ ತರ ಮಾಡಲ್ಲ. ಇವತ್ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಅಪ್ಪನೇ ನಿನ್ನ ನನಗೋಸ್ಕರ ಕಳ್ಸ್ಕೊಟ್ಟಿದ್ದಾರೆ ಅಂತ ಅನಿಸ್ತಿದೆ. ಇನ್ ಯಾವತ್ತು ನಿನ್ನ ಬಿಟ್ಟೋಗ್ಬೇಡಮ್ಮ. ಕಂದ, ನಿನ್ನನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಿನ್ನನ್ ಬಿಟ್ಟು ನಾನು ಎಲ್ಲಿ ಹೋಗ್ಲಿ ಹೇಳು? ನಿನಗ್ ಗೊತ್ತಾ, ನಾನು ಉಸಿರಾಡೋ ಪ್ರತಿ ಕ್ಷಣನೂ ನನ್ ಮನಸ್ನಂಗ್ ಹೇಳ್ತಿತ್ತು, ನನ್ನೋರಿದ್ದಾರೆ, ಬದುಕಿದ್ದಾರೆ ನಂಗೋಸ್ಕರ ಅಂತ. ಆದ್ರೆ ನನಗೆ ಇಷ್ಟು ದೊಡ್ಡ ಮಗ ಇದ್ದಾನೆ ಅಂತ ನಂಗ್ ಗೊತ್ತಿರ್ಲಿಲ್ಲ ಕಂದ. ಬದುಕಿರೋದೇ ನಿಮ್ಗೋಸ್ಕರ. ಅಮ್ಮ ಇನ್ಯಾವತ್ತು ನೀನ್ ಚಿಂತೆ ಮಾಡ್ಬೇಡಮ್ಮ, ನಿನ್ಗೋಸ್ಕರ ನಾನಿದ್ದೀನಿ. ಯಾಕೆ ನಿದ್ದೆ ಬರ್ತಿಲ್ವಾ? ಇಲ್ಲ ಕಣೆ, ಯಾಕೋ ನಿದ್ದೆ ಬರ್ತಾ ಇಲ್ಲ. ನಾನು ಬಂದಾಗಿದ್ದ ನೋಡ್ತಾ ಇದ್ದೀನಿ, ನೀನು ನೀನಾಗಿಲ್ಲ, ಒಂಥರ ಇದ್ಯಾ. ಆ ಕಡೆ ಸರಿಯಾಗಿ ಊಟ ಮಾಡಿಲ್ಲ, ಈಗ ನೋಡಿದ್ರೆ ನೀನು ನಿದ್ದೆ ಮಾಡ್ತಿಲ್ಲ, ಏನಮ್ಮ ಆಗಿದೆ ನಿಂಗೆ? ನಿನ್ನೆವರೆಗೂ ಅತ್ತೆ ಚಿಂತೆ ಆಗಿತ್ತು, ನಿನಗೂ ಟೆನ್ಷನ್ ಇತ್ತು, ಈಗ ಅವರು ಅವ್ರ ಮನೆಗೆ ಸೇರಾಯಿತು, ಪಿಚಿನೂ ಖುಷಿ ಆಗಿದ್ದಾನೆ,
ಆದರೆ ಇಷ್ಟೆಲ್ಲ ಆದಮೇಲೂ ನೀನು ಸಂಭ್ರಮ ಪಡ್ದೆ, ಸಂತೋಷ ಪಡ್ದೆ, ನನಗೆ ಏನೇ ಕೇಳಿದ್ರು ಉತ್ತರ ಕೊಡದೆ, ಮರು ಪ್ರಶ್ನೆ ಮಾಡಿದೆ, ನೀನು ಹೀಗಿದ್ಯಾ ಅಂದರೆ ನನಗೇನೋ ಅನುಮಾನ ಬರ್ತಾ ಇದೆಯಮ್ಮ. ಸಂಜೆ ಮನೆಗೆ ಬಂದಾಗಲೂ ನೀನು ಲೈಟ್ ಆನ್ ಮಾಡದೆ ಕೂತಿದೆ. ನೀನು ಯಾವತ್ತೂ ಹೀಗಿದ್ದವಳಲ್ಲ, ಏನಾಯ್ತಮ್ಮ? ಅಮ್ಮ, ನಿನ್ನ ಮನಸ್ಸಲ್ಲಿ ಏನೋ ಕೊರಿತಾ ಇದೆ ಅನಿಸ್ತಿದೆ. ಕರೆಕ್ಟಾಗಿ ಹೇಳಮ್ಮ, ನೀನು ಯಾಕೆ ಹೀಗಿದ್ಯಾ, ಏನಾಯ್ತಮ್ಮ? ಅಂಥದ್ದೇನೂ ಇಲ್ಲ ಗೀತಾ. ಇಲ್ಲ ಅಮ್ಮ, ನಿನ್ನ ಮನಸ್ಸಲ್ಲಿ ಅದೇನಿದೆ ಅಂತ ಹೇಳು, ಯಾಕೊಂಥರ ಇದೆಯಾ? ನನಗಿರೋದೇ ನಿನ್ನೊಬ್ಳು ಕಣೆ. ನಿನ್ನ ಬಗ್ಗೆ ಅಲ್ಲದೆ ಯಾರ ಬಗ್ಗೆ ಯೋಚನೆ ಮಾಡಲಿ ಹೇಳು. ಇದು ನಿಮ್ಗೋಸ್ಕರ ತೆಗೆದಿಟ್ಟಿರೋ ಸೀರೆಗಳು, ಒಡವೆಗಳು. ನೋಡಿ ಅತ್ತೆ, ಇದು ನೀವು ಉಡ್ಬೇಕಾಗಿರೋ ಸೀರೆಗಳು, ಇದು ನೀವು ಹಾಕೋಬೇಕಾಗಿರೋ ಒಡವೆಗಳು. ಈ ಕಬೋರ್ಡಲ್ಲಿ ನೀವು ದಿನಕ್ಕೊಂದೊಂದು ಸೀರೆ ಹಾಕ್ಬೋದು. ಅಷ್ಟಿದೆ ಅತ್ತೆ. ಅತ್ತೆ, ಮಾವ ನಿಮ್ಮನ್ನ ಎಷ್ಟು ಪ್ರೀತಿಸ್ತಿದ್ರು, ಎಷ್ಟು ನೆನೆಸ್ಕೋತಿದ್ರು ಅಂದ್ರೆ, ನೀವು ಬದುಕಿಲ್ಲ ಅಂತ ಗೊತ್ತಿದ್ರು ನಿಮ್ಮ ಪ್ರತಿಯೊಂದು ಹುಟ್ಟದ ಹಬ್ಬಕ್ಕೂ, ಪ್ರತಿಯೊಂದು ಹಬ್ಬಕ್ಕೂ ನಿಮಗೆ ಸೀರೆ ಮತ್ತು ಒಡವೆಗಳನ್ನ ತೆಗಿತಾ ಇದ್ರು ಅತ್ತೆ. ಮಾವಂಗೆ ನೀವಂದ್ರೆ ಅಷ್ಟು ಇಷ್ಟ ಅತ್ತೆ. ಒಂದು ನಿಮಿಷ ಇರಿ ಅತ್ತೆ. ಸುಶೀಲಾ ಅವರೇ, ನನ್ನ ಜೀವನ, ನಮ್ಮ ಮನೆಯವ್ರನ್ನೆಲ್ಲ ನನಗೆ ವಾಪಸ್ ತಂದು ಕೊಟ್ಟಿದ್ದೀರಾ. ಮತ್ತದ್ರಲ್ಲಿ ನೀವು ಕೇಳಿದ್ದನ್ನ ನಾನು ಇಲ್ಲ ಅಂತೀನ, ಸಂಕೋಚ ಪಟ್ಕೊಳ್ಳದೆ ಅದೇನು ಬೇಕೋ ಕೇಳಿ. ಮಾತು ತಪ್ಪಾರ್ದು. ಇಲ್ಲ, ಕೇಳಿ. ಬೀಗ್ರಿರುವಾಗ ಎಲ್ಲ ನಿರ್ಣಯ ಅವರೇ ತಗೊಳ್ಳೋರು. ಈಗ ಮನೆಗೆ ನೀವೇ ಹಿರಿಯಳು. ಒಂದು ಮುಖ್ಯವಾದ ನಿರ್ಣಯ ತಗೋಬೇಕು ಅಂದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಮದುವೆವರೆಗೂ ಬಂದು ಶುಭ ಕಾರ್ಯ ನಿಂತೋಯ್ತು. ಈಗ ನೀವೇ ಮುಂದೆ ನಿಂತು ನಮ್ಮ ಗೀತಾ ಮತ್ತು ವಿಜಿ ಮದುವೆನ ನೆರವೇರಿಸ್ಕೊಡ್ಬೇಕು. ಅಯ್ಯೋ, ನೀವು ಈ ವಿಷಯ ಹೇಳೋಕ್ಕೆ ಇಷ್ಟೊಂದು ಹೆದರಿದ್ರಾ? ನಿಜ ಗೊತ್ತಾ, ನಾನು ಈ ವಿಷಯ ಮಾತಾಡೋಕೆ ಅಂತಲೇ ಇಲ್ಲಿಗೆ ಬಂದಿದ್ದು. ಅದೇನೋ ಗಾದೆ ಇದೆಯಲ್ಲ, ವೈದ್ಯರು ಹೇಳಿದ್ದು ರೋಗಿ ಬಯಸಿದ್ದು ಎರಡು ಒಂದೇ ಅಂತ. ಹಾಗಾಯ್ತು. ಹಾಗಾದ್ರೆ ನೀವು ಮದ್ವೆಗೆ ಒಪ್ಪದಾಗೆ ತಾನೆ ಹೇಳ್ತಿದ್ದೀರಲ್ಲ? ಅದೇ ನನ್ನ ಮುಂದಿನ ಕೆಲಸ. ಗೀತಾ ನನ್ನ ಮನೆ ಮಗಳ ಥರ ಆಗ್ಬಿಟ್ಟಿದ್ದಾಳೆ. ನನಗಂತೂ ಅವಳನ್ನ ಬಿಟ್ಟಿರೋಕೆ ಆಗ್ತಾ ಇಲ್ಲ. ಆದಷ್ಟು ಬೇಗ ಅವಳನ್ನ ನಮ್ಮ ಮನೆ ತುಂಬಿಸ್ಕೋಬೇಕು. ಬೇಗ್ರೆ, ಎಂಥ ಸಿಹಿ ಸುದ್ದಿ ಕೊಟ್ರಿ. ಹಾಗಾದ್ರೆ ಇವತ್ತೇ ಮನೆಗೆ ಹೋಗಿ ಎಲ್ಲರ ಹತ್ರ ಮಾತಾಡಿ ಇವ್ರ ಮದ್ವೆನ ಆದಷ್ಟು ಬೇಗ ಮುಗಿಸ್ಕೊಡಿ. ಮಾತಕ್ಕೆ ತಪ್ಪಬಾರ್ದು. ಖಂಡಿತ ತಪ್ಪಲ್ಲ. ಹೀಗೆ ಹೇಳೋದಲ್ಲ, ಮಾತು ಕೊಡಿ.